ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ಹೀರೆಕಾಯಿ ಇರುತ್ತಲ್ಲ ಅದರಿಂದ ಹೊಸ ಥರ ಯಾವ ಥರ ಪಲ್ಯ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಗ್ರೇವಿ ಗ್ರೇವಿ ಇರುತ್ತೆ ಈ ಮೆಥಡಲ್ಲಿ, ಒಂದ್ಸಲ ಮಾಡಿ ನೋಡಿ. ಮನೆಯವರೆಲ್ಲ ಇಷ್ಟಪಡ್ತಾರೆ ಈ ಪಲ್ಯನ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ಥರ ಚೆನ್ನಾಗಿರೋದು ಎಳೆ ಹೀರೆಕಾಯಿ ತೊಗೋಬೇಕು, ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಡ್ಬೇಕು. ಈ ಥರ ಮೇಲ್ಗಡೆ ಒಂದ್ಸಲ ನೀಟಲ್ಲಿ ನೀರಾಗಿ ನೀರಲ್ಲಿ ನೀಟಾಗಿ ತೊಳಿಬೇಕು ಇದನ್ನು. ಅದಾದಮೇಲೆ ಈ ಥರ ಮೇಲುಗಡೆ ಸಿಪ್ಪೆ ಇರುತ್ತಲ್ಲ, ಆ ಥರ ಇದು ಸಿಪ್ಪೆ ಎಲ್ಲ ತೆಗೆದುಬಿಡ್ಬೇಕು. ಈ ಸಿಪ್ಪೆಯಿಂದ ಚಟ್ನಿ ಮಾಡೋ ವಿಡಿಯೋನು ನಾನು ಹಾಕಿದ್ದೀನಿ, ನಮ್ಮ ಚಾನಲಲ್ಲಿ ಇರುತ್ತೆ, ಬೇಕಂದರೆ ನೀವು ಹೋಗಿ ನೋಡ್ಬೋದು ಚಟ್ನಿ ಯಾವ ಥರ ಮಾಡೋದು ಅಂತ. ಅದು ತುಂಬ ಚೆನ್ನಾಗಿರುತ್ತೆ ಚಟ್ನಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ ಈ ಸೈಜ್ಗೆ ಹೀರೆಕಾಯಿನ. ಇವಾಗ ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಈ ಥರ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಎಲ್ಲದನ್ನು. ನೋಡಿ, ನಾನು ಒಂದೇ ಹೀರೆಕಾಯಿ ತೊಗೊಂಡಿರೋದು, ಅದರಲ್ಲಿ ಎಷ್ಟೊಂದು ಪಲ್ಯ ಆಗುತ್ತೆ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಈ ಥರ ಈ ಮೆಥಡಲ್ಲಿ ಮಾಡಿ ಮಾಡ್ಬೋದು. ಒಣಕೊಬ್ಬರಿ ಇರುತ್ತಲ್ಲ ನೋಡಿ, ಒಣಕೊಬ್ಬರಿನ ನಾನು ಈ ಥರ ಉದ್ದುದ್ದು ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ಇದನ್ನು ತುರಿದ್ಬಿಟ್ಟು ಹಾಕ್ಬೋದು. ನೋಡಿ, ಒಂದು 20 ಪೀಸ್ ಇದೆ ಇದು ಒಣಕೊಬ್ಬರಿ. ನೀವು ತುರಿದಿರೋದಾದರೆ ಒಂದು ಅರ್ಧ ಬಟ್ಲಷ್ಟು ತೊಗೋಬೇಕು. ಮತ್ತು ಒಂದೆರಡು ಸ್ಪೂನು ಶೇಂಗಾ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿರೋದು, 2 ಸ್ಪೂನ್ ಶೇಂಗಾ, ಒಂದು 20 ಪೀಸು ಒಣಕೊಬ್ಬರಿ ಪೀಸಸ್ ಹಾಕ್ತಾಯಿದ್ದೀನಿ ನಾನು ಮಿಕ್ಸಿ ಜಾರ್ಗೆ. ಇವಾಗ ಇದನ್ನು ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ ಸಣ್ಣದಾಗಿ. ಮಿಕ್ಸಿ ಮಾಡ್ಕೊಂಬರೋಣ ಇದನ್ನು. ಅಷ್ಟರಲ್ಲಿ ಹೀರೆಕಾಯಿ ಇರುತ್ತಲ್ಲ ಕಟ್ ಮಾಡಿಟ್ಕೊಂಡಿದ್ನಲ್ಲ, ನಾನು ನೀರು ಹಾಕಿ ಮತ್ತೆ ಒಂದೆರಡು ಸಲ ತೊಳಿತೀನಿ ಇದನ್ನು. ನೋಡಿ, ಈ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಉದ್ದುದ್ದಕ್ಕೆ. ಇದು ನೋಡಿ, ನಾನು ಪೌಡರ್ ಮಾಡ್ಕೊಂಬಂದಿದ್ದೀನಿ, ಈ ಥರ ಆಗಿದೆ ನೋಡಿ ಇದು ಪೌಡರು. ಇದು ಸಣ್ಣಗಾದರೆ ಸಾಕು ನಮಗೆ. ನೆಕ್ಸ್ಟು ಇವಾಗ ನಾನು ನಿಮಗೆ ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಬಾಂಡ್ಲಿ ಕಾದಿದೆ ಇವಾಗಿದು. ಹೀರೆಕಾಯಿ ಇರುತ್ತಲ್ಲ ನೋಡಿ, ಈ ಥರ ನೀರು ಹಾಕಿಟ್ಟಿದ್ದೀನಿ. ಇವಾಗ ಇದನ್ನು ಬಾಂಡ್ಲಿಗೆ ಹಾಕ್ತಾ ಇದ್ದೀನಿ ನಾನು ಹೀರೆಕಾಯಿನ. ನೀರೆಲ್ಲ ಬಸ್ದ್ಬಿಟ್ಟು ಹಾಕಬೇಕು, ಎಲ್ಲದೂ ಈ ಥರ ಬಾಂಡ್ಲಿಗೆ ಹಾಕ್ಬಿಡಿ. ಇವಾಗ ಇದನ್ನು ನಾವು ಫ್ರೈ ಮಾಡಬೇಕಾಗತ್ತೆ ಹೀರೆಕಾಯಿನ. ಒಂದು 10 ನಿಮಿಷ ಈ ಥರ ಫ್ರೈ ಮಾಡಿ ಹೀರೆಕಾಯಿನ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಬೇಕಾಗತ್ತೆ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಇದಕ್ಕೆ. 5-10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ, ಹೈ ಫ್ಲೇಮಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಇದಕ್ಕೆ ಒಂದು 1/2 ಸ್ಪೂನಷ್ಟು ಅರಶಿನ ಹಾಕ್ತಾ ಇದ್ದೀನಿ ನಾನು. ನೋಡಿ, 1/2 ಸ್ಪೂನ್ ಅರಶಿನ ಹಾಕಿದ್ದೀನಿ. ಮತ್ತು ಒಂದು 1/2 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ, ಸಣ್ಣ ಉಪ್ಪು. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನಾವಿವಾಗ. ನೋಡಿ, ಈ ಥರ ಲಿಡ್ ಕ್ಲೋಸ್ ಮಾಡಿ ಆದರೂ ನೀವು ಫ್ರೈ ಮಾಡ್ಬೋದು, ಅಥವಾ ಈ ಥರ ಮಿಕ್ಸ್ ಮಾಡಿ ಆದರೂ ಫ್ರೈ ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಫ್ರೈ ಮಾಡಿ ಇದನ್ನು. ಇದು ತುಂಬ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿ ಮತ್ತು ದೋಸೆಗೂ ಕೂಡ ನೀವು ಇದನ್ನು ಮಾಡ್ಬೋದು. ಮತ್ತು ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಪಲ್ಯದ್ದು ಅಂದಾಗ ಮಾಡ್ಕೋಬೋದು ಈ ಥರ. ನೋಡಿ, ಒಂದೇ ಒಂದು ಹೀರೆಕಾಯಲ್ಲಿ ಎಷ್ಟೊಂದು ಪಲ್ಯ ಆಗುತ್ತೆ ನಾನು ತೋರಿಸ್ತೀನಿ ನಿಮಗೆ. ಇದು ಫ್ರೈ ಆಗಿದೆ ಇವಾಗ, ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನಾನು. ನೋಡಿ, ಅದೇ ಬಾಂಡ್ಲಿಲಿ ಇನ್ನೊಂದು 3 ಸ್ಪೂನ್ ಆಯಿಲ್ ಹಾಕಿದ್ದೀನಿ, ಕುಕ್ಕಿಂಗ್ ಆಯಿಲು. ಇವಾಗ ಇದಕ್ಕೆ ಎಣ್ಣೆ ಕಾದಿದೆ ಇವಾಗ, ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವಿದ್ದರೆ ಕರಿಬೇವು ಹಾಕಿ ನೀವು ಇದಕ್ಕೆ. ಈರುಳ್ಳಿ ಇರುತ್ತಲ್ಲ ನೋಡಿ, ಸಣ್ಣದಾಗಿ ಹೆಚ್ಚಿರೋದು. ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ, ಫುಲ್ ಸಣ್ಣಕ್ಕೆ ಹೆಚ್ಚಿರಬೇಕು. ಒಂದು ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು ಇದನ್ನು ನಾವು. ಈರುಳ್ಳಿನ ಹೈ ಫ್ಲೇಮಲ್ಲೇ ಫ್ರೈ ಮಾಡಿ. ಇವಾಗ ಇದಕ್ಕೆ ನಾನು ಒಂದು ಟೊಮೊಟೊ ಇರುತ್ತಲ್ಲ ಅದನ್ನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ನೋಡಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ, ಅಲ್ಲಿ ತನಕ ಫ್ರೈ ಮಾಡಿ. ಅದಾದಮೇಲೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ, ಒಂದು 1/2 ಸ್ಪೂನಷ್ಟು ಹಾಕಿದ್ದೀನಿ ನಾನು. ಅದನ್ನು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಒಂದು ಟೊಮೊಟೊ, ನಾಟಿ ಟೊಮೊಟೊ ಇರುತ್ತಲ್ಲ ಅದರದ್ದು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ನೀರು ಏನೂ ಹಾಕಿಲ್ಲ, ಟೊಮೊಟೊನ ಉದ್ದುದ್ದು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೊಂಬಂದಿರೋದು, ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಈರುಳ್ಳಿ ಫ್ರೈ ಮಾಡಿರ್ತೀವಲ್ಲ ಅದೇ ಬಾಂಡ್ಲಿಲಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ, ಈ ಟೊಮೊಟೊ ಹಸಿ ವಾಸನೆಲ್ಲ ಹೋಗ್ಬೇಕು, ಒಂದು 2-3 ನಿಮಿಷ ಫ್ರೈ ಮಾಡಿ ಇದನ್ನು ಟೊಮೊಟೊನ. ಅದಾದ ನಂತರ ಇದಕ್ಕೆ ಒಂದು 2 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರ ನೋಡಿ ಹಾಕಿ, ನಮ್ಮದು ಖಾರ ಕಡಿಮೆ ಇದೆ ಅಂತ ನಾನು 2 ಸ್ಪೂನ್ ಹಾಕಿದ್ದೀನಿ. ನಿಮ್ಮದೇನಾದ್ರೂ ಜಾಸ್ತಿ ಖಾರ ಇದ್ದರೆ, ಇದು ಮನೆಯಲ್ಲೇ ಮಾಡಿಸಿರೋದು ಖಾರ ಕಡಿಮೆ ಇದೆ, ಅಂಗಡೀಲಿ ತಂದರೆ ಖಾರ ಜಾಸ್ತಿ ಇರುತ್ತೆ, ಒಂದೇ ಸ್ಪೂನ್ ಹಾಕಿ. ಒಂದು 1/2 ಸ್ಪೂನು ಸಾಂಬಾರು ಪೌಡರ್ ಹಾಕ್ತಾ ಇದ್ದೀನಿ ನಾನು.
ಒಂದು ಕಾಲು ಸ್ಪೂನಷ್ಟು ಅರಿಶಿನ. ಅರಿಶಿನ ನೋಡಿ ಹಾಕಿ, ಏಕೆಂದರೆ ನಾವು ಹೀರೆಕಾಯಿ ಫ್ರೈ ಮಾಡ್ತಿರ್ಬೇಕಾದ್ರೂ ಅರಿಶಿನ ಹಾಕಿರ್ತೀವಿ. ಅದಕ್ಕೆ ಇಲ್ಲಿ ನೋಡಿಬಿಟ್ಟು ಒಂದು ಕಾಲು ಸ್ಪೂನ್, ಒಂದು ಚಿಕ್ಕ ಸ್ಪೂನ್ ಇದೆ ಅದರಲ್ಲಿ ಕಾಲು ಸ್ಪೂನ್ ಹಾಕಿದ್ದೀನಿ, ಅಷ್ಟೇ ಸಾಕು ಅರಿಶಿನ. ಇದನ್ನು ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋ ತನಕ. ಒಂದು ಸ್ವಲ್ಪ ಟೀ ಗ್ಲಾಸಲ್ಲಿ ಒಂದೇ ಒಂದು ಗ್ಲಾಸ್ ನೀರು ಹಾಕಿ ನಾನು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ತೀನಿ ನೋಡಿ. ಈ ಮಸಾಲನ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ, ಇದು ಒಂದು ಕುದಿ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕಾಗತ್ತೆ ನಾವು ನೋಡಿ. ಈ ಥರ ಚೆನ್ನಾಗಿ ಕುದಿಬೇಕು ಇದು. ಅದಾದಮೇಲೆ ಇದಕ್ಕೆ ನಾವು ಪೌಡರ್ ಮಾಡಿಟ್ಕೊಂಡಿರ್ತೀವಲ್ಲ ನೋಡಿ, ಇದು ಶೇಂಗಾ ಹುರಿದಿರೋದು ಮತ್ತು ಒಣಕೊಬ್ಬರಿ ಎರಡಿದ್ರೆ ಎರಡು ಅಷ್ಟೇ ಹಾಕಿ ಪೌಡರ್ ಮಾಡಿರೋದಿದು. ಅದನ್ನು ಹಾಕ್ಬಿಟ್ಟು ಮತ್ತು ನೀಟಾಗಿ ಮಿಕ್ಸ್ ಮಾಡಿ ನೀವು ಆ ಪೌಡರು. ಶೇಂಗಾ ಇರುತ್ತಲ್ಲ ಅದನ್ನು ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿರೋದು ಮತ್ತು ಒಣಕೊಬ್ಬರಿ ತುರಿದ್ಬಿಟ್ಟು ಹಾಕಿರೋದು. ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಇದು ಗ್ರೇವಿ ಥರನೇ ಇರಬೇಕು, ಪಲ್ಯ ಅಲ್ವಾ ಗ್ರೇವಿ ಥರ ಇರಬೇಕು. ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾನು. ಇವಾಗ ಇದು ಮತ್ತೆ ಕುದಿಬೇಕು ಚೆನ್ನಾಗಿ, ಹಸಿ ವಾಸನೆ ಹೋಗೋ ತನಕ ಕುದಿಸ್ಬೇಕಾಗತ್ತೆ ನಾವು ಇದನ್ನು ನೋಡಿ. ಎಷ್ಟೊಂದಾಯಿತು ಗ್ರೇವಿ, ಇನ್ನೂ ಕುದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಇದು ನಿಮಗೆ ಇದು. ಯಾಕೆಂದರೆ ನಾವು ಶೇಂಗಾ ಮತ್ತು ಒಣಕೊಬ್ಬರಿ ಹಾಕಿರ್ತೀವಲ್ಲ, ಗ್ರೇವಿ ತುಂಬ ಥಿಕ್ಕಾಗಿ ಬರುತ್ತೆ. ನೀವು ಒಂದೆರಡು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕಿ, ಯಾಕೆಂದರೆ ನಾವು ಹೀರೆಕಾಯಿ ಫ್ರೈ ಮಾಡ್ತಿರ್ಬೇಕಾರೂ ಉಪ್ಪು ಹಾಕಿರ್ತೀವಿ ನೋಡಿ. ಆ ಒಂದು ಹೀರೆಕಾಯಿ ನಾನೇನು ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಹೀರೆಕಾಯಿನ ಇದಕ್ಕೆ ಹಾಕ್ತಾ ಇದ್ದೀನಿ ಗ್ರೇವಿಗೆ. ಇವಾಗ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ನೋಡಿ, ಕಾಲು ಕೆ ಜಿ ಹೀರೆಕಾಯಲ್ಲಿ ಒಂದು 6 ಜನ ಊಟ ಮಾಡ್ಬೋದು ಅಷ್ಟು ಗ್ರೇವಿ ಮಾಡಿದ್ದೀನಿ ನಾನು ಇವಾಗ ನಿಮಗೆ. ಇದು ಇವಾಗ ಕುದೀಲಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ, ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ನಾವಿವಾಗ. ಲಿಡ್ ಕ್ಲೋಸ್ ಮಾಡಿ ಕುದಿಸಿದ್ದೀನಿ ನಾನು 10 ನಿಮಿಷ ನೋಡಿ. ಎಣ್ಣೆ ಎಲ್ಲ ಬಿಟ್ಕೊಂಬರುತ್ತೆ ಇದು ಸುತ್ತಲಿಗೆ, ಎಣ್ಣೆ ಬಿಡೋ ತನಕ ಸ್ವಲ್ಪ ಕುದಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. 10 ನಿಮಿಷ ಆಗುತ್ತೆ ಇದು ಕುದಿಯೋದಕ್ಕೆ ನೋಡಿ. ಇದು ಇವಾಗ ಆಗಿದೆ ನೋಡಿ, ಎಷ್ಟೊಂದಾಗಿದೆ ಇದು ಗ್ರೇವಿ. ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಈ ಹೀರೆಕಾಯಿ ಪಲ್ಯನ, ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದು ಸ್ವಲ್ಪ ಗರಂ ಮಸಾಲ ಕೊನೆಗೆ ಹಾಕ್ತಾ ಇದ್ದೀನಿ ನಾನು, ಒಂದು ಅರ್ಧ ಕಾಲು ಸ್ಪೂನಿಂದ ಅರ್ಧ ಸ್ಪೂನ್ ತನಕ ಹಾಕ್ಬೋದು ನೀವು. ಫ್ಲೇವರು ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಕೊನೆಗೆ ಹಾಕ್ತಾ ಇದ್ದೀನಿ ನಾನು ಗರಂ ಮಸಾಲನ ನೋಡಿ. ಇದು ಇವಾಗ ರೆಡಿಯಾಗಿದೆ ಪಲ್ಯ. ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ. ಈ ಪಲ್ಯನ ಚಪಾತಿ ರೊಟ್ಟಿ ಮತ್ತು ದೋಸೆ ಜೊತೆಗೂ ಸರ್ವ್ ಮಾಡ್ಬೋದು, ಮತ್ತು ಅನ್ನಕ್ಕೂ ನೀವು ಈ ಗ್ರೇವಿನ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಹೊಸ ಟೇಸ್ಟು. ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು.